ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗಾಯ್ಸ್, ನಾವಿವತ್ತು ಒಂದು ಮೈಕ್ ತೊಗೋಬೇಕು ಅಂತ ಹೊರಗಡೆ ಹೋಗ್ತಾ ಇದ್ದೀವಿ. ಯಾಕಂದರೆ ಯೂಟ್ಯೂಬ್ ಚಾನಲ್ಗೆ ಒಂದು ಮೈಕ್ ಬೇಕಿತ್ತು. ಸೊ ಒಂದು ಮೈಕ್ ತೊಗೊಂಡು ಹಾಗೆ ಸುತ್ತಾಡ್ಕೊ ಬರೋಣ ಅಂತ ಬರ್ತಾ ಇದ್ದೀವಿ. ಯಾವ ಮೈಕ್ ತೊಗೊಳ್ಳೋದು ಅಂತ ಕನ್ಫ್ಯೂಸ್ ಆಗಿದ್ದೀನಿ. ನೋಡೋಣ ಯಾವ್ದು ಸಿಗುತ್ತೆ ಅಂತ. ಗಾಯ್ಸ್, ನಾವು ರಾಜಾಜಿನಗರ್ ಬಂದಿದ್ದೀವಿ. ಬೋಟ್ ಕಂಪ್ನಿದು ಏನೋ ಚೆನ್ನಾಗಿರುತ್ತೆ ಅಂತ ಹೇಳ್ತಾಯಿದ್ರು ನನ್ನ ಹಸ್ಬೆಂಡು. ಸೊ ನೋಡೋಣ ಅಂತ ಬಂದಿದ್ದೀವಿ. ಹಬಿ ಗಾಡಿನ ಪಾರ್ಕ್ ಮಾಡೋಕ್ಕೆ ಹೋಗಿದ್ದಾರೆ, ನಾನು ಚೋಟು ಇಲ್ಲೇ ಇದ್ದೀವಿ. ಅವ್ರು ಬಂದಮೇಲೆ ಒಳಗಡೆ ಹೋಗ್ತೀವಿ, ನೋಡೋಣ. ನೋಡಿಬಿಟ್ಟು ಯಾವ ಥರ ಇದೆ. ನಾನು ಯೂಸ್ ಮಾಡ್ತಿರೋದು ಐಫೋನು. ಸೊ ಐಫೋನ್ಗೆ ಬೋಟ್ ಕಂಪ್ನಿದು ಕನೆಕ್ಟ್ ಆಗುತ್ತಾ ಇಲ್ವೋ ಅಂತ ಇನ್ನೂ ನನಗೆ ಗೊತ್ತಿಲ್ಲ. ನೋಡಿಬಿಟ್ಟು ಆಮೇಲೆ ಹೇಳ್ತೀನಿ, ಬನ್ನಿ ಒಳಗಡೆ ಹೋಗೋಣ. ಒಳಗಡೆ ಬಂದು ಚೋಟು ಆಟ ಆಡ್ತಾ ಇದ್ಲು, ನಾವು ಕೇಳಿದ್ದೀವಿ. ನೋಡೋಣ, ಅವ್ರು ತೊಗೊಬರ್ತೀನಿ ಅಂತ ಹೋಗಿದ್ರು. ಒಂದೇ ಒಂದು ಪೀಸ್ ಇತ್ತು, ಸೊ ತಂದಿದ್ದಾರೆ. ಹಲೋ, ಮೈಕ್ ನನ್ನ ಫೋನ್ಗೆ ಕನೆಕ್ಟ್ ಮಾಡಿದ್ದೀನಿ. ಸೊ ಅವರು ಚೆಕ್ ಮಾಡ್ತಾ ಇದ್ದಾರೆ ವರ್ಕ್ ಆಗ್ತಿದೆಯಾ ಇಲ್ವ ಅಂತ. ನೋಡೋಣ ಹೇಗಿದೆ ಅಂತ. ಓಕೆ ಗೈಸ್, ನಾವು ಮೈಕ್ ಪರ್ಚೇಸ್ ಮಾಡಿದ್ವಿ. ಪೋಟ್ರಾನಿಕ್ಸ್ ಅಂತ ಒಂದು ಕಂಪ್ನಿ, ಬಟ್ ಬೋಟ್ ಇದರಲ್ಲೇ ಸಿಗುತ್ತೆ. ಚೆನ್ನಾಗಿದೆ, 1900 ಸಮಥಿಂಗ್ ಇತ್ತು. ತೊಗೊಂಡಿದ್ದೀನಿ. ಸೌಂಡ್ ಕೇಳಿಸುತ್ತಾ ಇಲ್ವೋ ಅಂತ. ಕೇಳಿಸ್ತಾ ಇದೆ ಸೌಂಡು? ಇಲ್ಲ ನೋಡು, ಹಿಂದೆ ಕೂತಾಳು. ಗೈಸ್, ನಾವು ಮೈಕ್ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಐಫೋನ್ಗೆ. ಸೊ ನೋಡೋಣ ಹೆಂಗಿದೆ ಅಂತ ಯೂಸ್ ಮಾಡಿಬಿಟ್ಟು ಆಮೇಲೆ ಹೇಳ್ತೀನಿ. ಇವಾಗ ಅದನ್ನ ತೆಗಿ ಪ್ಲಗ್. ಮಲ್ಲೇಶ್ವರಂ ಹೋಗ್ತಾ ಗೈಸ್, ಮೈಕ್ ತೊಗೊಂಡಿದ್ದಾಯ್ತು. ಇವಾಗ ಮಲ್ಲೇಶ್ವರಂಗೆ ಹೋಗಿ ಸುತ್ತಾಡ್ಕೊ ಬರೋಣ ಅಂತ ಬರ್ತಾ ಇದ್ದೀವಿ. ಸೊ ನಾನೇನು ಪರ್ಚೇಸ್ ಮಾಡಲ್ಲ ಇವತ್ತು, ಯಾಕಂದರೆ ಗೌರಿ ಹಬ್ಬ ಹತ್ರದೇ ಇದೆ. ಸೊ ಆವಾಗ ನಾವು ಪರ್ಚೇಸ್ ಮಾಡಬೇಕು, ಶಾಪಿಂಗ್ ಮಾಡಬೇಕು. ಸೊ ಇವಾಗಲೇ ಪರ್ಚೇಸ್ ಮಾಡಿದ್ರೆ ಎಲ್ಲ ದುಡ್ಡೆಲ್ಲ ಖಾಲಿಯಾಗ್ಬಿಡುತ್ತೆ. ಸೊ ಅದಕ್ಕೆ ನಾವು ಹಾಗೆ ಸುತ್ತಾಡ್ಕೊ ಬರೋಣ ಅಂತ ಬಂದಿದ್ದೀವಿ. ಸುಮ್ಮನೆ ಸುತ್ತಾಡ್ಕೊಬಿಟ್ಟು ಅಕಸ್ಮಾತ್ ಏನಾದರೂ ಬೇಕು ಅಂದರೆ ತೊಗೊಂಡು ಮನೆಗೆ ಹೋಗ್ತೀವಿ. ಬನ್ನಿ, ಮಲ್ಲೇಶ್ವರಂ ಎಲ್ಲ ಸುತ್ತಾಡ್ಕೊಂಬರೋಣ. ಬೇಡ ಪಾರ್ಕಿಂಗ್ ಇಲ್ಲ ಬೆಳಗ್ಗೆ. ಇನ್ನು ಇವತ್ತು ಮಂಗಳವಾರ ಆದ್ರೂ ಇಷ್ಟೊಂದು ರಶ್ ಬೆಳಗ್ಗೆ ಬೆಳಗ್ಗೆ. ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಬಂದಿದ್ದೀವಿ. ಜ್ಯೂಸ್ ಬೇಕಾ? ವಿತೌಟ್ ಐಸ್ ಹೇಳು. ಹೇಳು ಹೇಳು, ಐಸ್ ಹಾಕ್ಬೇಡಿ. ಹೌದಾ? ಹ್ಞೂ, ಬಾಕಂದ ಜ್ಯೂಸಿ ಕಡೆ ಜ್ಯೂಸ್ ಕುಡಿತೀರಲ್ಲ, ಜ್ಯೂಸ್ ಕುಡಿತೀಯಾ?
ಮಲ್ಲೇಶ್ವರಂ ಎಲ್ಲ ಓಡಾಡ್ತಾಳೆ ಅನ್ಸುತ್ತೆ ಇವತ್ತು ಅಲ್ವೇನಾ ಚೋಟ. ಇಲ್ಲ ಇಲ್ಲ ಬೇಕಾದ್ರೆ ಮತ್ತೆ ಹಾಕಿಸ್ಕೊಳ್ಳಿ ವೇಸ್ಟ್ ಮಾಡೋದು. ಅಮ್ಮ ಇಲ್ಲಿ 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 20 ರೂಪೀಸ್. ಅಮ್ಮ ಇಲ್ಲಿದೆ ಚಿಕ್ಕ ಕಪ್ ಅಲ್ಲಿ ಜ್ಯೂಸ್ ಇಲ್ಲಿ ತಗೋ. ಅವ್ರು ಕೊಟ್ರೆ ಅಂತಳೋದು ಬಾ ಮಗನೆ ಈ ಕಡೆ ಬಾ ಮಗನೆ ಅಲ್ಲಿ ನೋಡು ಜೇನ್ ನೋಣ ಕಚ್ಚುತ್ತೆ ಬಾ ಈ ಕಡೆ ಹುಳ ಕಚ್ಚುತ್ತೆ ಬಾ ಈ ಕಡೆ ಮಂಗೆ. ಗಾಯ್ಸ್ ಇಲ್ಲೊಂದು ಅಂಗಡಿ ಇತ್ತು ಬ್ರ್ಯಾಂಡೆಡ್ ಶೂಸ್ ಎಲ್ಲ ಇತ್ತು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಹಬ್ಬಿಗೆ ಸೈಜ್ ಸಿಗಲಿಲ್ಲ ಅಂದ್ಬಿಟ್ಟು ನಾವೇನು ತೊಗೊಂಡಿಲ್ಲ ಹಾಗೆ ಬಂದ್ವಿ. ಮಕ್ಳಿಗೆ ಮಾತ್ರ ಶೂಸು ಕರ್ಚಿಫ್ಸು ಬಟ್ಟೆಗಳು ಸ್ವಲ್ಪ ತೊಗೊಂಡು ಬಂದ್ವಿ ಅಷ್ಟೇ. ಇಲ್ಲಿ ನೋಡಿ ಎಷ್ಟೊಂದು ಕೃಷ್ಣ ಜನ್ಮಾಷ್ಟಮಿಗೆ ಇಟ್ಟಿರೋದು ಕೃಷ್ಣ ವಿಗ್ರಹಗಳು ಎಷ್ಟು ಚೆನ್ನಾಗಿತ್ತು. ಸೊ ಹಾಗೆ ಮುಂದೆ ಹೋದರೆ ಅಲ್ಲಿ ಆಶಾ ಸ್ವೀಟ್ಸ್ ಇದೆ. ಸೊ ನಾವಲ್ಲಿ ಯಾವಾಗ ಮಲ್ಲೇಶ್ವರಂಗೆ ಹೋದ್ರೂ ಆಶಾ ಸ್ವೀಟ್ಸ್ಗೆ ಹೋಗ್ಬಿಟ್ಟು ಸ್ವೀಟ್ಸ್ ತಿನ್ಕೊಂಡೇ ಹೋಗೋದು. ಅದರಲ್ಲೂ ರಸ್ಮಲೈ ಅಂದರೆ ನಂಗೆ ಸಿಕ್ಕಾಬಟ್ಟೆ ಇಷ್ಟ. ಸೊ ರಸ್ಮಲೈ ತಿನ್ಕೊಂಡು ಹೋಗೋಣ ಅಂತ ಆಶಾ ಸ್ವೀಟ್ಸ್ಗೆ ಹೋಗ್ತಾಯಿದ್ವಿ. ನಾನು ರಸ್ಮಲೈ ತೊಗೊಂಡಿದ್ದೀನಿ, ಹಬ್ಬಿ ಬಾದಾಮ್ ಮಿಲ್ಕ್ ತೊಗೊಂಡಿದ್ದಾರೆ, ನಮ್ಮ ಚೋಟು ರಸಗುಲ್ಲ ತಗೊಂಡಿದ್ದಾಳೆ. ಅವಳು ತಿಂತಾಳೋ ಇಲ್ವೋ ಗೊತ್ತಿಲ್ಲ, ತಿನ್ಲು ಪರವಾಗಿಲ್ಲ. ಗೈಸ್ ನೋಡಿ ಅವಳು ಟಿಶ್ಯೂ ಪೇಪರ್ ತಗೊಂಡು ಸ್ಪೂನ್ ಒರೆಸ್ಕೊತಾ ಇದ್ದಾಳೆ ತಿನ್ನಕ್ಕೆ. ಇವಾಗಿನ ಮಕ್ಳಿಗೆ ಎಷ್ಟು ಬುದ್ಧಿ ಇರುತ್ತೆ ಅಂದ್ರೆ ಅಪ್ಪ ದೇವ್ರೆ. ಟಿಶ್ಯೂ ಪೇಪರ್ ಸ್ಪೂನ್ ಒರ್ಸ್ಕೊಂಡ್ ತಿಂತಾವಳು ಸಾಕ್ ಬಿಡು ಒರ್ಸಿದ್ದು. ಸಾಕಂತೆ ಬಿಡು. ಸ್ವೀಟ್ಸ್ ಎಲ್ಲ ತಿಂದು ಹೊರಗಡೆ ಬಂದ್ವಿ. ಸೊ ಸಿಕ್ಕಾಬಟ್ಟೆ ಸುಸ್ತಾಗೋಯ್ತು, ಏನು ಮತ್ತೆ ಎಲ್ಲೂ ಸುತ್ತಕ್ಕೆ ಹೋಗಲಿಲ್ಲ, ಏನೂ ಪರ್ಚೇಸ್ ಮಾಡಲಿಲ್ಲ. ನೆಕ್ಸ್ಟು ಗೌರಿ ಹಬ್ಬಕ್ಕೆ ಬರೋಣ ಅಂದ್ಬಿಟ್ಟು ಮನೆಗೆ ಹೋಗ್ತಾಯಿದ್ದೀವಿ. ಇವಾಗ ಸುಸ್ತಾಯ್ತು ಅದಕ್ಕೆ ಮನೆಗೆ ಹೋಗ್ತಾಯಿದ್ದೀವಿ. ನೆಕ್ಸ್ಟ್ ಟೈಮ್ ಗೌರಿ ಹಬ್ಬಕ್ಕೆ ಶಾಪಿಂಗ್ ಬಂದಾಗ ಇಲ್ಲಿ ಮಲ್ಲೇಶ್ವರ ತೋರಿಸ್ತೀನಿ. ಮನೆಗೆ ಹೋಗ್ತಾಯಿದ್ದೀವಿ, ಸುಸ್ತಾಯ್ತು. ಇನ್ನೊಂದ್ಸಲ ಮಲ್ಲೇಶ್ವರಂ ಬಂದಾಗ ಫುಲ್ ತೋರಿಸ್ತೀನಿ. ನಾವೇನು ಇವತ್ತು ಶಾಪಿಂಗ್ ಮಾಡಿಲ್ಲ, ಸುಮ್ಮನೆ ವಾಕಿಂಗ್ ಮಾಡಕ್ಕೆ ಬಂದಿದ್ದೀವಿ. ನೆಕ್ಸ್ಟ್ ಟೈಮ್ ಗೌರಿ ಹಬ್ಬಕ್ಕೆ ಬಂದಾಗ ಫುಲ್ ಶಾಪಿಂಗ್ ವ್ಲಾಗ್ ಎಲ್ಲ ಹಾಕ್ತೀನಿ. ಮಲ್ಲೇಶ್ವರಂ ಬಂದರೆ ಹಬ್ಬ. ಗೈಸ್ ನೋಡಿ ಇಲ್ಲೊಂದು ಗಣಪತಿ ಶಾಪ್ ಇದೆ, ಎಷ್ಟು ಅಷ್ಟೊಂದು ವೆರೈಟೀಸ್ ಇದಾವೆ ನೋಡೋಣ. ಒಳಗಡೆ ಹೋಗಿ ನೋಡೋಣ, ಬನ್ನಿ. ಎಷ್ಟು ಡಿಫ್ರೆಂಟ್ ಗಣಪತಿಗಳಿದೆ. ಗೈಸ್ ನೋಡಿ ಇಲ್ಲಿ ಎಷ್ಟು ಕಲೆಕ್ಷನ್ಸ್ ಇದೆ ಗಣಪತಿದು, ಡಿಫ್ರೆಂಟ್ ಡಿಫ್ರೆಂಟ್ ಆಗಿದ್ದಾವೆ. ಯಾರಿಗಾದ್ರೂ ಬೇಕು ಅಂದರೆ ಹೋಗಿ ತಗೊಳ್ಳಿ. ಗೈಸ್ ಚೋಟು ಎಲ್ಲಿ ಜೋಳ ನೋಡಿದ್ರು ಬಿಡದೇ ಇಲ್ಲ ಅಂತಾಳೆ ನೋಡಿ. ಆಳೆ ಜೋಳ ತಿನ್ನಕ್ಕೆ ಹೋಗಿದ್ದಾಳೆ, ನಾನು ಗಣಪತಿ ನೋಡಕ್ಕೆ ಹೋಗಿದ್ದೀನಿ, ಇವಳು ಜೋಳ ತಿನ್ನಕ್ಕೆ ಹೋಗಿದ್ದಾಳೆ. ಯೂಶಲಿ ನಾವು ಹಿಂಗೆ ಹೊರಗಡೆ ಹೋದಾಗ ಅವಳಿಗೆ ಜೋಳ ಎಲ್ಲ ಕೊಡಿಸಲ್ಲ, ಬಟ್ ಅವಳು ಸಿಕ್ಕಾಬಿಟ್ಟೆ ಹಠ ಮಾಡ್ತಾಯಿದ್ಲು ಅಂದ್ಬಿಟ್ಟು ಜೋಳ ಕೊಡಿಸಿದೀವಿ ಅಷ್ಟೇ. ಯೂಶುವಲ್ ಆಗಿ ನಾವು ಮನೆಗೆ ತಂದ್ಬಿಟ್ಟು ಅವಳಿಗೆ ಮಾಡ್ಕೊಂಡಿದ್ದು. ನಮ್ಮ ಕಾರಲ್ಲಿ ನಿಲ್ಸೋಗಿದ್ವಿ, ಪಾರ್ಕಿಂಗೇ ಇರಲಿಲ್ಲ, ಪಾರ್ಕಿಂಗ್ ಪ್ರಾಬ್ಲಮ್ ಬೆಳಗ್ಗೆ ಬೆಳಗ್ಗೆ.
ಉಫ್ ಮಾಡ್ಕೊಂತೀನಿ. ಎರಡ್ ತಿಂದ ಮತ್ ನಂಗೆ ನಂಗೆ ಗೈಸ್, ನಾನಿವತ್ತು ಗಿಂಬಲ್ ತಗೊಂಡೋಗಿರ್ಲಿಲ್ಲ, ವಿಡಿಯೋ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ, ಆದ್ರೂ ಫೋನ್ ಕೈಯಲ್ಲೇ ಇಟ್ಕೊಂಡು ವಿಡಿಯೋ ಮಾಡಿದೀನಿ. ಅದು ಹೆಂಗೆಂಗೋ ಬಂದ್ಬಿಟ್ಟಿದೆ. ಇನ್ನೊಂದು ವಾರ ಇದೆ ಶಾಪಿಂಗ್ ಮಾಡಕ್ಕೆ ಗೌರಿ ಹಬ್ಬದ. ಬೈ ಬೈ. ಓಕೆ ಗೈಸ್, ನಾವು ಮನೆಗೆ ಹೊರಟ್ವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಕಮ್ ಅಗೇನ್.